ನಮಸ್ಕಾರ ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆರೆ ವಿಶ್ವಾಯ್ತು, ಕೋಟಿ ಏನಾಯ್ತು, ಇದಕ್ಕೆ ಮಾನಪಾಧಿಕಾರಿಗಳು ಕೊಡ್ತಾರ ಉತ್ತರ ನೋಡ್ಬೇಕು ಖಂಡಿತವಾಗಿ ಕೂಡ. ಏನಂತ ಹೇಳಿದ್ರೆ ವಿಶೇಷ, ಗುಜ್ಜರ ಕೆರೆ ಮಂಗಳಾದೇವಿ ದೇವಸ್ಥಾನ, ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ಹತ್ರ ಒಂದು 3 ಎಕರೆಯಷ್ಟು ದೊಡ್ಡದಾದ ಕೆರೆ ಇದೆ. ಆ ಕೆರೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿನ ಸುತ್ತಮುತ್ತಲಿನ ಡ್ರೈನೇಜ್ ಅಥವಾ ಅಲ್ಲಿನ ಫ್ಲಾಟ್ ನಿವಾಸಿಗಳಿಂದ ಅಲ್ಲಿ ಕೊಳಚೆ ನೀರುಗಳನ್ನ ಬಿಟ್ಟು ಅದು ತುಂಬಾ ಕೆಟ್ಟು ಹೋಗಿದೆ. ಒಂದು ಕಾಲದಲ್ಲಿ ಕುಡಿಯೋದಕ್ಕೆ ತುಂಬಾ ಪರಿಶುದ್ಧವಾಗಿದ್ದ ಕೆರೆಯ ನೀರು ಈಗ ದೊಡ್ಡ ಏನು ವಿಷ ಅಥವಾ ಏನು ಮಲಿನಕಾರಿ ಗಟಾರವಾಗಿ ಬಿಟ್ಟಿದೆ ಅಂತ ಹೇಳ್ಬೋದು. ಆ ಗುಜ್ಜರ ಕೆರೆ ಯಾವುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಬೇಕು, ನೋಡ್ಕೊಂಬರೋಣ. ವೀಕ್ಷಕರೇ, ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಗುಜ್ಜರ ಕೆರೆ ಮಂಗಳಾದೇವಿ ದೇವಸ್ಥಾನದ ಸಮೀಪ ಇರುವಂತಹ ಕೆರೆ. ಸುಮಾರು 3.43 ಎಕರೆ ಇರುವಂತಹ ಕೆರೆ ಇದು. ಏನಂತ ಹೇಳಿದ್ರೆ, ಈ ಹಿಂದೆ ಸುಮಾರು ಒಂದು 10-15 ವರ್ಷಗಳ ಹಿಂದೆ ಏನಂತ ಹೇಳಿದ್ರೆ, ಇದು ಇದರ ನೀರು ಕುಡಿಯೋದಕ್ಕೆ ತುಂಬಾ ಯೋಗ್ಯವಾಗಿತ್ತು. ಆಯ್ತಾ, ಯೋಗ್ಯವಾಗಿತ್ತು ಅಷ್ಟೇ ಅಲ್ಲದೆ, ಇದೇ ಒಂದು ಕೆರೆಯಲ್ಲಿ ಅಲ್ಲಿ ಸಮೀಪ ಒಂದು ಏನು ಹಳೆಕೋಟೆ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದಲ್ಲಿ ಪ್ರತಿ ದಸರಾದ ಸಮಯದಲ್ಲಿ ಆ ದೇವಿಯನ್ನು ಅಲ್ಲಿ ಜಳಕಕ್ಕೆ ಕರಿತರ್ತಾ ಇದ್ರು. ತುಂಬ ಹತ್ತಿರ ಇರುವಂಥ ದೇವಸ್ಥಾನ ಅದು. ಅಲ್ಲಿ ದೇವಿ ಸ್ಥಾನಕ್ಕೆ ಸ್ನಾನಕ್ಕೆ ಅಂತ ಬರ್ತಾ ಇದ್ದು, ಆದರೆ ಇವಾಗ ಏನಾಗಿದೆ ಅಂತ ಹೇಳಿದರೆ, ಆ ನೀರನ್ನು ಏನು ಕುಡಿಯೋದಕ್ಕೆ ಬಿಡಿ ಮುಟ್ಟಿ ನೋಡೋದಕ್ಕೆ ಕೂಡ ತೀರಾ ಅಸಹ್ಯವಾಗುವಂಥ ಪರಿಸ್ಥಿತಿಯಲ್ಲಿ ಈ ಕೆರೆ ನೀರಿದೆ ಅಂತಲೇ ಹೇಳ್ಬೋದು. ಈಗ ಅದೇ ಮಾರಿಯಮ್ಮನ ಮೂರ್ತಿಯನ್ನು ಅಥವಾ ದೇವಿಯನ್ನು ಸ್ನಾನಕ್ಕಾಗಿ ಪಕ್ಕದ ಕೆರೆ ಇದ್ದರೆ ಕೂಡ ಕಲುಷಿತಗೊಂಡ ನೀರಿನ ಕಾರಣದಿಂದ ದೂರದ ನೇತ್ರಾವತಿನರಿಗೆ ತಗೊಂಡೋಗಿ ಸ್ನಾನ ಅಥವಾ ಜಳಕ ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಕೆರೆಯ ಪಕ್ಕ ಒಂದು ಕಡೆಯಿಂದ ಡ್ರೈನೇಜ್ ನೀರು ತುಂಬ ಹರಿದು ಬರ್ತಾ ಇದೆ. ಅಲ್ಲೇ ಪಕ್ಕ ಜೆಪ್ಪು ಮಾರ್ಕೆಟ್ ಇದೆ, ಮಾರ್ಕೆಟಿಂದ ತುಂಬ ತ್ಯಾಜ್ಯಗಳು, ಬರೀ ಸಸ್ಯಾಹಾರಿ ಅಂತ ಹೇಳ್ತಾ ಇಲ್ಲ, ಕೋಳಿ ತ್ಯಾಜ್ಯಗಳು ಕೂಡ ಅಲ್ಲಿ ಒಂದು ಮ್ಯಾನ್ ಹೋಲ್ ಮಾಡಲ್ಪಟ್ಟಿದೆ. ಅಲ್ಲಿ ಕೊಳಚೆ ತ್ಯಾಜ್ಯಗಳು ಹೋಗುತ್ತೆ, ಅಲ್ಲಿಂದ ನೇರವಾಗಿ ಒಳಚರಂಡಿ ಸಂಪರ್ಕ ಕಲ್ಪಿಸಿಬಿಟ್ಟು ಇದೇ ಕೆರೆಗೆ ಇದೇ ಡ್ರೈನೇಜ್ ನೀರು ಹೋಗ್ತಾ ಇದೆ, ಈ ಒಂದು ಕೆರೆಗೆ ಸೇರ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಕೆರೆಯ ಸಮೀಪ ಈ ನಾಯ್ಕುಡಿಗಳಾಗಿ 2-3 ಫ್ಲಾಟ್ಗಳು ಕೂಡ ತಲೆ ಎತ್ಕೊಂಡಿವೆ. ಅಷ್ಟೇ ಅಲ್ಲದೆ ಖಾಸಗಿ ಮನೆಗಳು, ಒಂದಷ್ಟು ಮನೆಗಳು ಕೂಡ ಇದೆ. ಆ ಮನೆಗಳು ಮತ್ತು ಫ್ಲ್ಯಾಟ್ಗಳಿಂದ ಏನು ಒಳಚರಂಡಿ ವ್ಯವಸ್ಥೆ ನಿರ್ಮಿಸಲಾಗಿದೆ. ಅದು ಆ ಒಳಚರಂಡಿ ವ್ಯವಸ್ಥೆಯಿಂದ ಬರುವಂಥ ನೀರು ಕೂಡ ನೇರವಾಗಿ ಇದೇ ಕೆರೆಯನ್ನು ಸೇರಿ ತುಂಬ ಕಲುಷಿತವಾಗಿಬಿಟ್ಟಿದೆ, ಮಲಿನವಾಗಿದೆ ಅಂತ ಹೇಳ್ಬೋದು. ಜನರು ತುಂಬ ಗೋಳಾಡ್ತಾ ಇದ್ದಾರೆ, ಒಳ್ಳೆ ಕೆರೆನ ಇದು ಏನು ಮಾನಪದವರು ಹಾಳು ಮಾಡಿದ್ದಾರೆ ಅಂತ ಹೇಳಿ. ಮುಖ್ಯವಾಗಿ ಆ ಒಂದು ಸಮಯದಲ್ಲಿ ಇದ್ದಿದ್ದಂತಹ ಮೇಯರ್ ಯೋಗೀಶ್ ಭಟ್ ಇವರು ಆ ಒಂದು ಸಂದರ್ಭದಲ್ಲಿ ಒಳಚರಂಡಿ ಕಾಮಗಾರಿ ಮಾಡ್ತಾ ಇದ್ದಂತಹ ಇಂಜಿನಿಯರ್ ಅವರ ಹೆಸರು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗಿದೆ. ಲಿಂಗೇಗೌಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು, ಜೊತೆಗೆ ಗಣಪತಿ ಅವರು ಕೂಡ, ಲಕ್ಷ್ಮಣ ಪೂಜಾರಿ ಅವರು ಕೂಡ ಈ ಒಂದು ಕಾಮಗಾರಿನ ಕೈಗೆತ್ತಿಕೊಂಡಿದ್ದರು. ಆದರೆ ಅವರೆಲ್ಲ ಮಾಡಿರುವಂತಹ ಎಡವಟ್ಟು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಂದು ಈ ಕೆರೆ ಸಂಪೂರ್ಣವಾಗಿ ವಿಷಕಾರಿಯಾಗಿದೆ, ಮಲಿನಕಾರಿಯಾಗಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ನಾವು ಇವತ್ತು ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ. ಗುಜ್ಜರ ಕೆರೆಯನ್ನು ಗುಜ್ಜರಿ ಕೆರೆ ಮಾಡಿಬಿಟ್ಟಿದ್ದಾರೆ, ವಿಷಕಾರಿ ಮಾಡಿಬಿಟ್ಟಿದ್ದಾರೆ, ಆದರೆ ಕೋಟಿ ಕೋಟಿ ರೂಪಾಯಿ ಸುರಿದಿದ್ದಾರೆ. ಆ ಕೋಟಿ ಕೋಟಿ ಹಣ ಏನಾಯಿತು, ಸುಮ್ಮನೆ ನೀರ ಮೇಲೆ ಹೋಮ ಮಾಡಿದ ಹಾಗೆ ಆಯ್ತಾ? ಇದರ ಬಗ್ಗೆ ಖಂಡಿತವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ, ಅವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮ್ಮ ಜೊತೆ ಹನುಮಂತ್ ಕಾಮತ್ ಅವರು, ಇವರು ನಾಗರಿಕ ಹಿತರಕ್ಷಣಾ ಸಮಿತಿಯವರು, ಇವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಅದೇ ರೀತಿ ನೇಮು ಕೊಟ್ಟಾರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ಏನು ಈ ಒಂದು ಏನು ತೀರ್ಥ ಈ ಒಂದು ಕೆರೆಯ ಇದು ಸಮಿತಿಯ ಸಂರಕ್ಷಣಾ ಸಮಿತಿಯವರು, ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ವಿಷಯ, ಪ್ರಮುಖವಾದ ವಿಷಯ ನಾನು ಇಲ್ಲಿ ಉಲ್ಲೇಖ ಮಾಡಬೇಕೇನಂತ ಹೇಳಿದ್ರೆ, ಗುಜ್ಜರ ಕೆರೆ ಅನ್ನೋಂಥದ್ದು ತೀರ್ಥ ಆಗಿತ್ತು, ಒಂದು ಪವಿತ್ರವಾದ ತೀರ್ಥ ಕೆರೆ ಆಗಿತ್ತು. ಈಗ ನೋಡಿ ಏನು ಡ್ರೈನೇಜ್ ಇದರಿಂದಾಗಿ ತುಂಬಾ ಮಲಿನವಾಗಿದೆ. ಮಾತಾಡ್ಸೋಣ, ಮುಖ್ಯವಾಗಿ ನೀವು ಕೊಟ್ಟಾರಿ ಅವ್ರನ್ನ ಕೇಳಬೇಕು. ಹೇಳಿ ಸರ್. ನೋಡ್ತಾ ಇದ್ದೀವಿ ತುಂಬ ಕೆಟ್ಟ ಹೋಗಿದೆ. ಈ ದೃಶ್ಯದಲ್ಲಿರುವಂಥದ್ದು ತುಂಬ ಹಳೆ ಹಿಂದಿಂದು, ಒಂದು 2-3 ವರ್ಷ ಹಿಂದಿನ ವಿಶುವಲ್ಸ್ ನಮಗೆ ಸಿಕ್ಕಿರುವಂಥದ್ದು. ಈಗ ಹೇಗಿದೆ ಆ ಒಂದು ಕೆರೆ? ಇನ್ನೂ ಹದಗೆಟ್ಟಿದೆಯಾ, ಹಾಗೇನೆ ಇದೆಯಾ? ಇದು ಇನ್ನೂ ಹದಗೆಟ್ಟಿದೆ. ಹೇಗಿದ್ದೀರಿ? ನಾವು 2001 ಈ ಇದರ ಬಗ್ಗೆ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೆವು. ಡಿಸೆಂಬರ್ನಲ್ಲಿ ಅದರ ಕೆರೆ ಕೆಲಸ ಪ್ರಾರಂಭ ಆಗಿದೆ. ಆಗ ಸನ್ಮಾನ್ಯ ಸಚಿವರಾದ ಕುಮಾರ ಬಂಗಾರಪ್ಪನವರು ಸಚಿವರಾಗಿದ್ದರು, ಅವರ ಅನುದಾನದಲ್ಲಿ ಕೆಲಸ ಪ್ರಾರಂಭ ಆಯಿತು. ಆದರೆ ಏನಾಯಿತು, ಈ ಏಪ್ರಿಲ್ ಮೇ ಆಗುವಾಗ ಮಳೆ ಸ್ವಲ್ಪ ಬೇಗ ಪ್ರಾರಂಭದಲ್ಲಿ ಕೆಲಸ ಸ್ಥಗಿತಗೊಂಡಿತ್ತು. ಆದರೆ ಆ ಹೊತ್ತಲ್ಲಿ ನಮ್ಮ ಒಬ್ಬರು ಈಗ ಅವರು ಈಗ ಮಾಜಿ ಸಚಿವರು, ಮೊದಲು ಅವರು ಉದ್ಯಮಿಯಾಗಿದ್ದವರು, ಕೃಷ್ಣ ಜೆ ಪಾಲೆಮಾರ್ ಅವರು, ಅವರ ಸ್ವತಃ ಒಂದು ಸಲಕರಣೆಯಿಂದ ಸಾಧಾರಣ ಒಂದು 3 ತಿಂಗಳು ಹಗಲು ರಾತ್ರಿ ಅನ್ನೋದಕ್ಕೆ ಕೆಲಸ ಮಾಡಿದ್ದಾರೆ ಅವರು. ಈ ಕೆರೆ ಅನುದಾನವನ್ನು ಕಾಯಲಿಲ್ಲ, ಅವರು ಕೆಲಸ ಮಾಡಿದ್ದಾರೆ. ಆದರೆ ಏನು, ನಮಗೆ ಅದು ಕೆರೆ ಅದೃಷ್ಟ ಒಳ್ಳೆದಿಲ್ವ ಏನು? ಮಳೆ ಬಂತು,
ಕೆಲಸ ಸ್ಟಾಪ್ ಆಯ್ತು. ಆನಂತರ ಏನಾಯ್ತು, ಸಾಧಾರಣ 2008, 2009, 2009, 2010 ಸಾಲಿಗೆ 99.50 ಕ್ರಮವಾಗಿ ಅನುದಾನ ಸನ್ಮಾನ್ಯ ಸ್ಥಳೀಯ ಶಾಸಕರಾದ ಯೋಗೀಶ್ ಭಟ್ರ ಅನುದಾನದಲ್ಲಿ ಬಿಡುಗಡೆ ಆಯ್ತು. ಕೆಲಸ ಪ್ರಾರಂಭ ಆಯ್ತು. ಏನೋ ಸುತ್ತ ಒಂದು ಪಾಗರ ಕಟ್ಟಿ ಎಲ್ಲ ಒಂದು ಹಂತಕ್ಕೆ ತಂದರು. ಆದರೆ ನಾವು 2001 ಹೇಳ್ತಾ ಇದ್ದೇವೆ, ನೀವು ಏನು ಕೆಲಸ ಮಾಡೋದಾದ್ರೂ ಒಳಚರಂಡಿಯ ವ್ಯವಸ್ಥೆಯನ್ನು ಮಾಡಿ, ಒಳಚರಂಡಿ ವ್ಯವಸ್ಥೆ ಮಾಡಿದ ಕೆರೆ ಕೆಲಸ ಮಾಡಿದ ಪ್ರಯೋಜನ ಇಲ್ಲ ಅಂತ ಹೇಳಿದರು. ಅದನ್ನು ಅಧಿಕಾರಿಗಳು ಗಮನಕ್ಕೆ ತಗೊಳ್ಳಿಲ್ಲ, ಜನಪ್ರತಿನಿಧಿಗಳು ಗಮನಕ್ಕೆ ತಗೊಳ್ಳಿಲ್ಲ. ಆದ್ದರಿಂದ ನಮ್ಮ ದುರದೃಷ್ಟವೇನು, ಇವತ್ತಿನವರೆಗೆ ಅದು ಸಮಸ್ಯೆಯಾಗಿ ಉಳಿದಿದೆ. ಆಮೇಲೆ ಏನು ಮಾಡಿದೆವು, ಪುನಃ ನಾವು ಮನವಿ ಕೊಡ್ತಾ ಇದ್ದೆವು. ಆಮೇಲೆ 2011 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದರು, ಒಳಚರಂಡಿ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ. ಆದರೆ ಏನಾಯಿತು, ನಾವೇನು ಇಲ್ಲಿ ಸಮಸ್ಯೆ ಉಂಟ, ಆ ಸಮಸ್ಯೆಯನ್ನು ಮುಟ್ಟಲೇ ಇಲ್ಲ. ಅವರಿಗೆ ಬೇಕಾದ ಹಾಗೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿದರು ನೀರಲ್ಲಿ ಹೋಮ ಇಟ್ಟಾಗೆ, ಅದು ಹಾಗೆ ಉಂಟು. ಈಗ ಏನು ಮಾಡಿದ್ರು, 2015 ಸ್ಥಳೀಯ ಶಾಸಕರ JR ಲೋಬೋ ಅವರ ಅನುದಾನದಲ್ಲಿ ಈ ಮೈನರ್ ಇರಿಗೇಷನ್ ಮುಖಾಂತರ 1 ಕೋಟಿ ಖರ್ಚು ಮಾಡಲಿಕ್ಕೆ ಕೆಲಸಕ್ಕಾಗಿ ಪ್ರಾರಂಭ ಮಾಡಿದರು. ಹೂಳೆತ್ತುವ ಕೆಲಸ ಪ್ರಾರಂಭ ಮಾಡಿ ನಾವು ಹೇಳಿದೆವು, ಹೂಳೆತ್ತುವುದು ಬೇಡ, ಮೊದಲು ಒಳಚರಂಡಿ ವ್ಯವಸ್ಥೆ ಮಾಡಿ ಅಂತ ಹೇಳಿದೆವು. ಅವರು ಕೇಳಲೇ ಇಲ್ಲ, ಅವರು ಪ್ರಾರಂಭ ಮಾಡಿದರು. ಈ ತಲೆಯಿಂದ ಹೂಳೆತ್ತುವುದು ಆ ತಲೆಗೆ ಮುಟ್ಟಬೇಕಾದ್ರೆ ಇಲ್ಲಿಂದ ಹೂಳು ಪ್ರಾರಂಭ ಆಯಿತು, ಅವ್ರ ಕೈ ಬಿಟ್ರು. ಕಡೆಗೆ ವ್ಯವಸ್ಥಿತ ರೀತಿಯಲ್ಲಿ ಒಂದು ಕೆರೆಯನ್ನ ಒಂದು ಅಭಿವೃದ್ಧಿ ಪಡಿಸುವಂತ ಕೆಲಸಗಳು ಇಲ್ಲಿವರೆಗೆ ನಡೆದಿಲ್ಲ ಅಂತ ಹೇಳ್ತೀರಾ? ನಡೆದಿಲ್ಲ ಅಂದ್ರೆ ಅವರಿಗೆ ನಾವು ಹೇಳುದನ್ನು ಕೇಳುದಿಲ್ಲ. ಇಲ್ಲಿ ಮುಖ್ಯವಾಗಿ ಏನು ಹೇಳಿದರೆ, ಈ ನೇಮು ಕೊಠಾರಿಯವರ ನೇತೃತ್ವದಲ್ಲಿ ಏನು ಗುಜರಕೆರೆ ತೀರ್ಥ ಸಂರಕ್ಷಣೆ ಸಮಿತಿ ಹೇಳಿದ್ದಾರೆ, ಇವರು ಒಂದು ಸೌಮ್ಯ ರೀತಿಯಲ್ಲಿ ಒಂದು ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತಾರೆ. ಇದರಿಂದ ನಮ್ಮ ಜನಪ್ರತಿನಿಧಿಗಳಿಗಾಗಲಿ ನಮ್ಮ ಅಧಿಕಾರಿಗಳಿಗಾಗಲಿ ಯಾವುದೇ ಬಿಸಿ ಮುಟ್ಟುವುದಿಲ್ಲ. ಇಲ್ಲಿ ಈಗ ಇವರು ಗೊತ್ತಿಲ್ಲ, ಇವರಿಗೆ ನಿಜವಾಗಿ ನಿಜವಾಗಿ ಈವರೆಗೆ ಆ ಕೆರೆಗೆ ಅಭಿವೃದ್ಧಿಗೆ ಹೇಳಿ 1.70 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಯೋಗೀಶ್ ಭಟ್ರ ಅನುದಾನವೂ ಅಲ್ಲ, ಇಲ್ಲ ಕುಮಾರ ಬಂಗಾರಪ್ಪನವರ ಅನುದಾನವೂ ಅಲ್ಲ, ಇದು ಲೋಬರ್ ಅವರ ಅನುದಾನ. ಏನಾಯ್ತು, ಒಂದು ಕೋಟಿ ಏನಾಗ್ಲಿಲ್ಲ. ಅದೇ ಮೇಡಮ್ ನಾನು ಹೇಳುದು, ಹಣ ಎಲ್ಲಿ ಹೋಯ್ತು ನೋಡಿ, ಅದು ಕೇವಲ ಹೇಗೆ ಹೇಳಿದ್ರೆ ಇವರ ಎಸ್ಟಿಮೇಟ್ಗಳಲ್ಲಿ ಇರ್ತದೆ. ಆ ಎಸ್ಟಿಮೇಟ್ಗಳಲ್ಲಿ ಇದ್ದದ್ದು ನಮ್ಗೆ ಜನರಿಗೆ ಗೊತ್ತಾಗುದಿಲ್ಲ. ಇದು ಏನಾಗಿದೆ ಹೇಳುದು, ಯಾಕೆ ಹೀಗೆ ಆಗಿದೆ ಹೇಳಬೇಕಾದ್ರೆ, ಇಷ್ಟು ದೊಡ್ಡ ಅಮೌಂಟಿನ ಒಂದು ಕಾಮಗಾರಿ ನಡೆಯುವಾಗ ಆ ಕಾಮಗಾರಿ ಸ್ಥಳದಲ್ಲಿ ಅದರ ಬಗ್ಗೆ ಒಂದು ಬೋರ್ಡ್ ಹಾಕಬೇಕು, ಇಂಥ ಕೆಲಸಕ್ಕೆ ಇಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಇಂಥ ಕಾಂಟ್ರಾಕ್ಟ್ರು ಇವರು, ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಂಥ ಅಧಿಕಾರಿಯ ಗಮನಕ್ಕೆ ತನ್ನಿ ಹೇಳಿ. ಅದನ್ನು ಇವರು ಮಾಡುವುದೇ ಇಲ್ಲ. ಯಾಕೆ ಹೇಳಿದರೆ, ಇವರ ಕೆಲ ಕಾಮಗಾರಿ ಪ್ರಾರಂಭ ಮಾಡುವುದರಿಂದ ಕೊನೆ ತನಕ ಇವರು ಗೋಲ್ ಮಾಡಿ ನುಂಗಲಿಕ್ಕೆ ಇರುವುದರಿಂದ ಜನರನ್ನು ಇವರು ಕತ್ತಲೆಯಲ್ಲಿ ಇಡ್ತಾರೆ. ಇಲ್ಲಿ ಮುಖ್ಯವಾಗಿ ಈಗ ನೇಮು ಕೊಠಾರಿ ಅವರು ಹೇಳಿದಾಗೆ, ಈಗ ಇವರಲ್ಲಿ ನೋಡಿ, ಇವರ ಗಮನಕ್ಕೆ ಅದು ಬಂದಿಲ್ಲ, ನನ್ನ ಹತ್ರ ಇದೆ. ಇಲ್ಲಿ 60 ಲಕ್ಷ ರೂಪಾಯಿ ಈಗ ಸೆಂಕ್ಷನ್ ಆಗಿದೆ. ಆ 60 ಲಕ್ಷದಲ್ಲಿ ಇವರು ಮಾಡುವುದು ಅಂತ ಹೇಳಿದರೆ, ಒಂದು ಫೌಂಟನ್ ಹಾಕುದು ಅದರ ಮಧ್ಯದಲ್ಲಿ, ಮತ್ತೆ ಸುತ್ತಲೂ ಇಂಟರ್ಲಾಕ್ ಹಾಕಿ ವಾಕಿಂಗ್ ಟ್ರ್ಯಾಕ್ ಮಾಡುದು, ಮತ್ತೆ ಅಲ್ಲಿ ದಂಡೆಗೆ ಗ್ರಿಲ್ ಹಾಕುದು, ಮತ್ತೆ 60.60 ಮೀಟರ್ ಹೂಳು ತೆಗೆಯುದು ಹೇಳಿ ನೋಡಿ. ಅಲ್ಲಿ ಎಷ್ಟೋ ಬಾರಿ ಅವರು ನಿಮ್ಗೆ ಈಗ ಏನು ತೋರಿಸಿದ್ರಿ, ಅದರಲ್ಲಿ ಫುಲ್ ಆ ಕೆರೆಯಲ್ಲಿ ಹೀಗೆ ಗಿಡಗುಂಟ ಬೆಳೀತದೆ. ಅದಕ್ಕೆ ಮುಖ್ಯ ಕಾರಣ ಹೇಗೆ ಹೇಳಿದರೆ, ಲೆಕ್ಕಕ್ಕಿಂತ ಜಾಸ್ತಿ ಡ್ರೈನೇಜಿನ ನೀರು ಅಲ್ಲಿ ಹೋಗಿದಾಗ ಅದಕ್ಕೆ ಒಂದು ಹೀಟ್ ಸಿಗ್ತದೆ ಹೇಳ್ತೇವೆ ನಾವು, ಗೊಬ್ಬರ ಅದರಿಂದ ಆ ರೀತಿ ಅದು ಬೆಳೆಯುವುದು. ಇಲ್ಲಿ ಮುಖ್ಯವಾಗಿ ಏನಾಗಬೇಕು ಹೇಳಿದರೆ, ಕಳೆದ 1-6 ವರ್ಷದಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿದೆ. ಅಲ್ಲಿ ಮಂಗಳೂರು ಮುನಿಸಿಪಾಲ್ಟಿ ಇರುವಾಗ 1969 ಹಾಕಿರುವಂಥ ಸ್ಟೋನ್ ವೇರ್ ಡ್ರೈನೇಜ್ ಲೈನ್ ಇರುವುದು, ಅದರ ಲೀಕೇಜ್ ಆಗ್ತದೆ, ಅದು ಮಣ್ಣಿನ ಅಡಿಯಿಂದಲೇ ಈ ಕೆರೆ ಸೇರ್ತದೆ.
ಕರೆಕ್ಟ್. ಅಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಈ ಗಿಡ ಗುಂಟೆ ಬೆಳೀತದೆ. ಅದು ಎಷ್ಟು ತೆಗೆದ್ರು 3 ಎಕರೆ ವಿಸ್ತೀರ್ಣದಲ್ಲಿ ಒಂದು ಕಡೆ ತೆಗೆಯುವಾಗ ಇನ್ನೊಂದು ಕಡೆ ಹೋಗುವಾಗ ಇಲ್ಲಿ ಬೆಳೀತದೆ. ಇದಕ್ಕೆ ಫಸ್ಟ್ ಎಂತ ಮಾಡಬೇಕು ಹೇಳಿದ್ರೆ, ಅಲ್ಲಿ ಡ್ರೈನೇಜ್ ವ್ಯವಸ್ಥೆಯನ್ನು ಸುವ್ಯವಸ್ಥೆ ಮಾಡಬೇಕು. ಅದ್ಯಾಕೆ ಯಾರು ತಲೆಗೆ ಹೋಗಿಲ್ಲ? ಯಾಕಂದ್ರೆ ಸುಮಾರು ಬಾರಿ ಹೂಳೆತ್ತು ಅಂತ ಕೆಲಸಗಳು ಸಾಕಷ್ಟು ನಡೆದಿದೆ, ಆದ್ರೆ ಇದು ಪೈಪ್ ನ ಬದಲು ಮಾಡುವಂತದ್ದು, ಚೇಂಜ್ ಮಾಡುವಂತಹ ಇದು ಯಾಕೆ ಆಗ್ಲಿಲ್ಲ ಅಂತ ಅನ್ಬೇಕು. ಅದು ಯಾಕೆ ಆಗ್ಲಿಲ್ಲ ಹೇಳಿದ್ರೆ, ಅದು ಒಮ್ಮೆಗೆ ಮುಗ್ದ್ರೆ ಮತ್ತೆ ಇವರು ನುಂಗುದೇ ಇಲ್ಲಿಂದ. ಸೊ ಹಾಗಾಗಿ ನಾಟಕಕ್ಕೋಸ್ಕರ ಇವರು ಇದು ಹೂಳೆತ್ತು ಕೆಲಸಗಳನ್ನ ಮಾಡ್ತಾರೆ, ಹಣ ತಿಂತಾನೆ ಇದ್ದಾರೆ, ಕೆರೆ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತೇಳಿ ನೀವು ಹೇಳ್ತೀರಾ? ಅದು ಕೆರೆ ಏನಲ್ಲ ಈಗ, ಅದು ಈಗ ಏನಾಗಿದೆ ಹೇಳಿದ್ರೆ, ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ನಮ್ಮದು ಕೊಟ್ಟಾರದಲ್ಲಿ, ಮಂಗಳೂರಿದ್ದು ಡ್ರೈನೇಜ್ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾನ್ ಆಗಿ ಎಸ್ ಸಿ ಜೆಡ್ ಗೆ ನೀರು ಹೋಗ್ತದೆ. ಹಾಗೆ ಇದನ್ನು ಕೂಡ ಹಾಗೆ ಮಾಡುವಂತ ಪ್ಲಾನ್ ಇವರಿಗೆ. ಒಂದು ಕಾಲದಲ್ಲಿ ನಾನು ಶಾಲೆ ಹೋಗ್ತಾ ಇರುವ ಟೈಮಿನಲ್ಲಿ ಈ ಗುಜರಕೆರೆ ನೀರನ್ನು, ನಾನಿದು ನಿಮ್ಗೆ ಹೇಳುದು ಹೆಚ್ಚು ಇದಲ್ಲ, 1970-80 ಈ ನೀರನ್ನು ಆ ಪ್ರದೇಶದವರು ಕುಡಿಯಲಿಕ್ಕೆ ಕೊಡಪಾನದಲ್ಲಿ ಕೊಂಡೋಗ್ತಾ ಇದ್ರು. ಇದು ನಾವು ನೋಡಿರುವಂತದ್ದು. ಇಲ್ಲಿ ದೇವರು ಬರ್ತಾ ಇದ್ರು. ಈ ಕೆರೆ ಮಂಗಳಾದೇವಿ ಮತ್ತು ಮಾರಿಗುಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆರೆ. ಆದ್ರೆ ಇವತ್ತು ಏನಾಗಿದೆ ಹೇಳಿದ್ರೆ, ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಆ ಪ್ರದೇಶದ ಜನರನ್ನು ಕತ್ತಲೆಯಲ್ಲಿಟ್ಟು ಕೇವಲ ಎಸ್ಟಿಮೇಟ್ಗಳನ್ನು ಮಾಡಿ ಕಾಮಗಾರಿ ಆಗಿದೆ ಹೇಳಿ ಬಿಲ್ ಮಾಡಿ ನುಂಗುದು ಬಿಟ್ಟರೆ, ಆ ಕೆರೆಯನ್ನು ಅದರ ಗತ ವೈಭವವನ್ನು ಪುರತರಬೇಕು ಹೇಳುವಂತ ಇಚ್ಛಾಶಕ್ತಿ ಖಂಡಿತ ಇಲ್ಲ ಅಂತ ಹೇಳ್ತೀರಾ. ಹಾಗಾದ್ರೆ ಮುಖ್ಯವಾಗಿ ಇದೆಲ್ಲ ಹಣ ಎಲ್ಲ ಗುಳುಂ ಗುಳುಂ ಮಾಡಿದವರು ಯಾರು? ಈ ಹಿಂದಿನ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತೆ ಇಂಜಿನಿಯರ್ಗಳು ಅಂತ ಹೇಳ್ತೀರಾ? ಇವಾಗಲೂ ಆ ಒಂದು ಇದು ನಡೀತಾ ಇದೆ, ಕಾಮಗಾರಿ ಹೆಸರಲ್ಲಿ ನುಂಗುವಂತ ಕೆಲಸಗಳು ನಡೀತಾ ಇದೆ ಅಂತ ಹೇಳ್ತಿದ್ದೀರಾ ನೀವು? ಇದು ಖಂಡಿತವಾಗಿಯೂ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ನುಂಗಿರುವಂತ, ಅದರಲ್ಲಿ ಪರ್ಸೆಂಟೇಜ್ ರಾಜಕಾರಣಿಗಳಿಗೂ ಬಂದಿರುವುದರಿಂದಲೇ ಇವರು ಈ ಬಗ್ಗೆ ಯಾವುದೇ ಒಂದು ಮಾತಾಡುವುದಿಲ್ಲ. ಇಲ್ಲದಿದ್ರೆ ಸರ್ಕಾರದಿಂದ ಬಂದಿರುವಂತ ಅನುದಾನವನ್ನು ಪ್ರತಿ ಬಾರಿಯೂ 100 ಕೋಟಿ ಬಂದದ್ದನ್ನು ಅದರಿಂದ ಈಗ ಹತ್ತಿರ 3 ಕೋಟಿ ಆಗ್ತದೆ. 3 ಕೋಟಿಯಲ್ಲಿ 3 ಎಕರೆ ಪ್ರದೇಶದ ಒಂದು ಕೆರೆಯನ್ನು ಮೊದಲಿನಾಗೆ ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ, ಇದು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಒಂದು ಅಪವಿತ್ರ ಮೈತ್ರಿಯಿಂದಾಗಿ ಈ ನುಂಗಲಿಕ್ಕೆ ಒಂದು ಪ್ಲಾನೇ ಇರೋದು. ಈಗ 3ನೇ ಹಂತದ ಪ್ರಸ್ತಾವನೆಯಲ್ಲಿ ಕೂಡ 60 ಲಕ್ಷ ಬಂದರೂ ಕೂಡ ಈ ಕೆರೆ ಅಭಿವೃದ್ಧಿ ಹೊಂದುವುದಿಲ್ಲ ಹೇಳುವಂಥದ್ದನ್ನು ನಾನು ಗ್ಯಾರಂಟಿ ಕೊಡ್ತೇನೆ. ಓಕೆ, ಈಗ 3ನೇ ಹಂತದಲ್ಲಿ ಮತ್ತೆ ಪುನಃ 60 ಲಕ್ಷ ಬಂದಿದೆ, ಖಂಡಿತವಾಗಿ ಗುಜರಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ, ನೀವೇನ್ ಹೇಳ್ತೀರಾ ಅಂತ ಹೇಳಿದ್ರೆ, ಈ ಹಿಂದೆ ಹೂಳೆತ್ತುವ ಕೆಲಸಗಳನ್ನ ಮಾಡಿದ್ರು, ಸೊ ಯಾಕೆ ಪೈಪ್ ಲೈನ್ ಬದಲಿಸುವಂತ ವ್ಯವಸ್ಥೆಗಳನ್ನ ಮಾಡ್ಲಿಲ್ಲ? ನೀವ್ ಯಾಕೆ ಒತ್ತಡ ಹಾಕ್ಲಿಲ್ವಾ ನಿಮ್ಮ ಸಂರಕ್ಷಣಾ ಸಮಿತಿಯಿಂದ? ಹೇಗೆ ನಾವು ಪ್ರತಿ ತಿಂಗಳು ಒತ್ತಡ ಹಾಕ್ತಾ ಇದ್ದೇವೆ. ಯಾವ ರೀತಿ ಪ್ರತಿಕ್ರಿಯೆ ನಾನಿಲ್ಲಿ ನೋಡ್ತಾ ಇದ್ದೀನಿ, ಸಾಕಷ್ಟು ಪಾತ್ರಗಳನ್ನ ನೋಡ್ತೇವೆ, ಪ್ರೈಮ್ ಮಿನಿಸ್ಟರ್ ಗೆ ಬೇರೆ ನೀವು ಪಾತ್ರಗಳ ಬರ್ತಾ ಇದ್ದೀರಾ, ಸೊ ಆದ್ರೆ ಅವರಿಗೆ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಹೌದು, ಹಾ ಹೇಳಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದರ ಬಗ್ಗೆ ಅಧಿಕಾರಿಗಳ ಒಂದು, ಇವರು ನಮ್ಮ ಹಿರಿಯವರು ಹೇಳಿದಾಗೆ ಆ ಬೇಜವಾಬ್ದಾರಿತನವೇ ಹೇಳ್ಬೇಕಷ್ಟೇ ಹೊರತು, ನಾವು ಪ್ರತಿ ತಿಂಗಳು ಅದರ ಬಗ್ಗೆ ಮನವಿ ಕೊಡ್ತಾ ಇದ್ದೇವೆ. ಈಗ ಇವರು ಹೇಳಿದಾಗೆ ಇನ್ನೇನ್ ಮಾಡ್ಬೇಕು, ನಾವು ಪ್ರತಿಭಟನೆ ಮಾಡಬೇಕಷ್ಟೇ. ಇಲ್ಲ, ನಾವು ಸೌಮ್ಯದಲ್ಲಿ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಆಗ್ಬೋದು, ನಮ್ಗೊಂದು ಅದರ ಒಂದು ಪರಿಹಾರ ಸಿಗ್ಬೋದು, ಈ ಊರಿಗೆ ಒಳ್ಳೇದಾಗ್ಬೋದು. ಆ ದೃಷ್ಟಿಯಿಂದ ನಾವು ಅದೇ ಒಂದು ಪತ್ರ ಮುಖೇನವೇ ಈಗ ಮೇಯರ್ಗೆ ಕೊಡ್ತಾ ಇದ್ದೇವೆ, ಕಮಿಷನರ್ಗೆ ಕೊಡ್ತಿದ್ದೇವೆ, ಡಿಸಿಗೆ ಕೊಡ್ತಿದ್ದೇವೆ, ಮುಖ್ಯಮಂತ್ರಿಗೆ ಕೊಡ್ತಿದ್ದೇವೆ. ಸೌಮ್ಯ ರೀತಿಯಲ್ಲಿ ನಿಮ್ಮ ಒಂದು ಇದು ಹೋರಾಟ ನಡೀತಾ ಇದೆ. ಇನ್ನು ಇದನ್ನ ಇನ್ನು ಹೋರಾಟದ ರೂಪಕ್ಕೆ ಇಳಿಸಬೇಕು ಅಂತ ಹೇಳಿ ನೀವು ಅನ್ಕೊಂಡಿದ್ರೆ ಪ್ರತಿಭಟನೆ ಮುಖಾಂತರ? ನಮ್ಮ ಹಿರಿಯವರು ಹೇಳಿದ ನಾವು ಅವರ ಮಾರ್ಗದರ್ಶನ ನಾವು ಮುನ್ನಡಬೇಕು ಅಂತ ನಾವು ಒಂದು ಈಗ ಒಂದು ಹಂತಕ್ಕೆ ಬರುವ ಮಾಡಬೇಕು. ಈಗ ಅಲ್ಲಿ ಇವರು ಮನವಿ ಕೊಡ್ತಾರೆ, MLA ಲೋಬರ್ ಅವರು ಅವರ ಹಿಂಬಾಲಕರನ್ನು ಮತ್ತು ಅಧಿಕಾರಿಗಳನ್ನು ಹಿಡ್ಕೊಂಡು ಬರ್ತಾರೆ ಇಲ್ಲಿ ಹಾಗೆ ಮಾಡಬೇಕು. ಪ್ರಹಸನಗಳು, ನಾಟಕಗಳು ನಡೀತದೆ. ಇವರಿಗೆ ಎಂತ ಆಗ್ತದೆ, ಇವರು ಸಂತುಷ್ಟರಾಗ್ತಾರೆ, ನಮ್ಮ ಮನವಿಗೆ ನಮ್ಮ MLA ಸ್ಪಂದಿಸಿದ್ದಾರೆ, ನಮ್ಮ ಕೆಲಸ ಆಗ್ತದೆ ಆಗ್ತದೆ ಹೇಳುದು ಮಾತ್ರ ಇವರಿಗೆ ಒಂದು ತೋರಿಸುದು. ಇವರು ಕನ್ನಡಿಯೊಳಗಿನ ಗಂಟನ್ನು ನೋಡಿ ಕೂತ್ಕೊಳ್ತಾರೆ ಅಲ್ಲಿ. ಒಂದು ದಿವಸ ಮಿಷಿನರಿ ತರ್ತಾರೆ, ಅಲ್ಲಾಡಿಸ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹೋಗ್ತಾರೆ, ಬಿಲ್ ಆಗ್ತದೆ 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 ಹೇಳ್ತಾರೆ. ಇವರಿಗೆ ಗೊತ್ತೇ ಇರುವುದಿಲ್ಲ ಸಂಚನದ 1 ಕೋಟಿ ರೂಪಾಯಿ ಕಾಮಗಾರಿ ಮುಗಿದಿದೆ ಹೇಳಿ ಆಗ್ತದೆ. ನೋಡಿ, ನಾನು ನಿಮ್ಗೆ ಒಂದು ಹೇಳ್ತೇನೆ,
ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರುವಾಗ ಪ್ರಪ್ರಥಮ ಬಾರಿಗೆ ಮಂಗಳೂರಿಗೆ 100 ಕೋಟಿ ರೂಪಾಯಿ ಕೊಟ್ಟರು. ಅದರಲ್ಲಿ ಇವರು 99,50,000 ರೂಪಾಯಿಗೆ ಅಂದಾಜು ಪಟ್ಟಿ ಮಾಡಿ ಟೋಟಲ್ ಆವಾಗ ಎಲ್ಲವನ್ನು ಮಾಡುವುದಕ್ಕೆ ಮಾಡಿದ್ದು ಲಾಸ್ಟಿಗೆ ಇವರು ಅದರಲ್ಲಿ ಪಾವತಿ ಮಾಡಿದ್ದು 1,08,00,000 ರೂಪಾಯಿ. ಅದರಲ್ಲಿ ಮಾಡಿರುವುದು ಎಂಥದ್ದು ಹೇಳಿದರೆ ಖಾಲಿ ಮೆಟ್ಟಲು ಕಟ್ಟಿದ್ದೆ ಅದರದ್ದು ಸೈಡಿಗೆ, ಮತ್ತೆ ಹೂಳು ತೆಗೆದದ್ದು. ಈ ಮೆಟ್ಟಲು ಕಟ್ಟಿ ಇನಾಗರೇಷನ್ ಆದ 1.5 ತಿಂಗಳಲ್ಲಿ ಒಂದು ಬದಿಯಲ್ಲಿದ್ದ ಮೆಟ್ಟಲು ಕೆರೆಗೆ ಕುಸಿದು ಬಿದ್ದಿದೆ. ಆವಾಗ ಯೋಗೀಶ್ ಭಟ್ರು MLA ಆಗಿದ್ರು, ಏನು ಮಾಡಿದ್ರು? ಏನು ಮಾಡಲಿಲ್ಲ. ಆನಂತರ ಆ ಮೆಟ್ಟಲು ರಿಪೇರಿ ಅದು ಇದು ಹೇಳಿ ಪುನಃ 2011-12 105 ಕೋಟಿದ ಅಂದಾಜು ಪಟ್ಟಿ ತಯಾರಿಸಿದ್ರು. ಅದರಲ್ಲಿ 1,02,20,072 ರೂಪಾಯಿ ಪೇಮೆಂಟ್ ಮಾಡಿದ್ರು. ಅದರಲ್ಲಿ ಕೂಡ ಎಂತ ಆದದ್ದು, ಕೆರೆ ಸುತ್ತಲೂ ಇಂಟರ್ಲಾಕ್ ಹಾಕೋದು, ಆ ಕುಸಿದಿರುವ ಗೋಡೆ ಕಟ್ಟುವುದು, ಬೇರೆ ಏನು ಮಾಡಲಿಲ್ಲ. ಈಗ ಪುನಃ ಇವರು 60,00,000 ರೂಪಾಯಿ ಇದು ಮಾಡ್ತಾರೆ. ಅದರಲ್ಲಿ ವಾಕಿಂಗ್ ಸ್ವಾಮಿ, ನೀವು ಆ ಹಾಳಾದ ನೀರು ವಾಸನೆ ಬರುವ ನೀರಿನ ಹತ್ರ ಯಾರಾದರೂ ವಾಕಿಂಗಿಗೆ ಹೋಗ್ತಾರ? ಒಟ್ಟೆಗೆ ಅನ್ನ ತಿನ್ನುವಂಥ MLA JR ಲೋಭ ಆಗಲಿ, ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಹರಿನಾಥರಾಗಲಿ, ಇಲ್ಲ ಇಲ್ಲಿಯ ಕಾರ್ಪೊರೇಟರ್ಗಳು ಅದನ್ನು ಆಲೋಚನೆ ಮಾಡಬೇಕು. ಆ ಕಲುಷಿತಗೊಂಡಿರುವ ನೀರನ್ನು ನೀವು ಶುದ್ಧಪಡಿಸುವಂಥ ವ್ಯವಸ್ಥೆ ಮಾಡಿ ಮೊದಲು. ಆ ಪ್ರದೇಶದಿಂದ ಎಲ್ಲಿಂದ ಅಲ್ಲಿಗೆ ಡ್ರೈನೇಜ್ ಲೀಕೇಜ್ ಆಗ್ತದೆ, ಆ ಇಡೀ ಪ್ರದೇಶದ ಪೈಪ್ಲೈನ್ ಚೇಂಜ್ ಮಾಡಬೇಕು. ಈಗಿನ PVC ಪೈಪ್ಲೈನ್ ಹಾಕಿ ಆ ಒಂದು ಇದು ಮಧುಸಾರ ನೀರು ಹೇಳ್ತಾರೆ ನೋಡಿ, ಅದು ಕರೆಕ್ಟಾಗಿ ಫ್ಲೋ ಮಾಡುವ ವ್ಯವಸ್ಥೆ ಮಾಡಬೇಕು. ಆ ನಂತರ 1 ತಿಂಗಳು ಕಾಯಬೇಕು, ಅದಕ್ಕೆ ನೀರು ಪುನಃ ಇಲ್ಲಿಂದ ಆದರೂ ಬರ್ತದೆ ಹೇಳುವಂಥದ್ದು. ಆ ನಂತರ ಅದಕ್ಕೆ ವ್ಯವಸ್ಥೆ ಮಾಡಿ ನೀವು ವಾಕಿಂಗ್ ಟ್ರ್ಯಾಕ ಏನು ಮಣ್ಣಂಗಟ್ಟಿ ಮಾಡ್ತೀರಿ ಮಾಡಬಹುದು. ಸ್ವಾಮಿ, ನೀವು ಫೌಂಟನ್ ಹಾಕಿದ್ರೆ ಅಲ್ಲಿ ಕೂತು ನೋಡುವವ ಯಾರು ಆ ವಾಸನೆಯಲ್ಲಿ? ಎಸ್, ಮಾತಾಡೋಣ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ಖಂಡಿತವಾಗಿ ಏನಂತ ಹೇಳಿದ್ರೆ ಕಾಮಗಾರಿ ಹೆಸರಲ್ಲಿ ಏನು ಹೂಳೆತ್ತುವ ನೆಪದಲ್ಲಿ ಅಥವಾ ಮೆಟ್ಟಿಲು ಕಟ್ಟುವ ನೆಪದಲ್ಲಿ ಕೋಟಿ ಕೋಟಿ ಗುಳು ಮಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿರ್ಬೋದು, ಸದಸ್ಯರು ಇರ್ಬೋದು ಅನ್ನುವಂತಹ ಅನುಮಾನ ಕೂಡ ಕಾಣ್ತಾ ಇದೆ. ಯಾಕೆ ಇಲ್ಲಿವರೆಗೆ ಕೂಡ 3 ಹಂತದಲ್ಲಿ ಅನುದಾನಗಳು ಬಿಡುಗಡೆ ಆದ್ರೆ ಕೂಡ ಕೆರೆಯ ಅಭಿವೃದ್ಧಿ ಕೆಲಸಗಳು ಯಾಕೆ ಇಲ್ಲಿವರೆಗೂ ನಡೆದಿಲ್ಲ ಅನ್ನುವಂಥದ್ದು, ಇದರ ಬಗ್ಗೆ ನಾವು ಉತ್ತರ ಪಡ್ಕೋಬೇಕಾಗಿದೆ. ಅಷ್ಟೇ ಅಲ್ಲ, ನೈತಿಕ ಜವಾಬ್ದಾರಿ ಉತ್ತರ ಕೊಡುವಂತಹ ನೈತಿಕ ಜವಾಬ್ದಾರಿ ಮಾನಪಕ್ಕೂ ಇದೆ ಅಂತ ಹೇಳ್ತಿದ್ದೀನಿ ನಾನು. ಈಗ ಒಂದ್ ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೇನೆ. ಈಗ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನಂದ್ರೆ ಮತ್ತೆ ಕೆರೆ ವಿಶ್ವ ಆಯ್ತು, ಕೋಟಿ ಏನಾಯ್ತು, ಮಾನಪ ಅಧಿಕಾರಿಗಳು ಕೊಡ್ತಾರ ಉತ್ತರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತವಾಗಿ ನಾವು ನೋಡ್ತಾ ಇದೀವಿ, ನನ್ನಲ್ಲಿ ಒಂದು ನಕ್ಷೆ ಕೂಡ ಇದೆ. 3 ಎಕರೆ ಕೆರೆ, ಗುಜ್ಜರಕೆರೆ, ಮಂಗಳಾದೇವಿ ದೇವಸ್ಥಾನ ಹಾಗೂ ಮಾರಿಯಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ ಒಂದು ಕಾಲದಲ್ಲಿ ತೀರ್ಥ ಆಗಿತ್ತು ಅಂತ ಹೇಳಿ ಆಗಲೇ ಹೇಳಿದೆ. ಇಲ್ಲಿ ಪಕ್ಕದಲ್ಲಿ ಜಪ್ಪು ಮಾರ್ಕೆಟ್ ಇದೆ. ಜಪ್ಪು ಮಾರ್ಕೆಟ್ಗಿಂತ ಬರೋವಂಥ ಏನು ಕೊಡಚಿ ತ್ಯಾಜ್ಯಗಳ ನೀರು ಕೂಡ ಆ ಒಂದು ಚರಂಡಿಯಿಂದ ಬರುವಂತಹ ಏನು ಡ್ರೈನೇಜಿಂದ ಬರುವಂಥ ನೀರು ಕೂಡ ಕೆರೆ ಸೇರ್ತಾ ಇದೆ. ಆ ಕಡೆ ಒಂದಷ್ಟು ಫ್ಲ್ಯಾಟ್ಗಳು ತಲೆ ಎತ್ಕೊಂಡಿದೆ ಕಳೆದ 6 ವರ್ಷಗಳಲ್ಲಿ. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ಯಾರು? ಅಷ್ಟಕ್ಕೂ ಏನಂತ ಹೇಳಿದರೆ ಆ ಒಂದು ಹಿಂದಿನ ಸ್ಟೀಲ್ ಪೈಪ್ಗಳು ಚರಂಡಿ ವ್ಯವಸ್ಥೆಗೆ ಮಾಡಿರುವಂಥದ್ದನ್ನು PVC ಪೈಪ್ಗೆ ಯಾಕೆ ಬದಲ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಈ ಒಂದು ಹೂಳೆತ್ತುವ ಕಾಮಗಾರಿ ಇರ್ಬೋದು, ಕೆರೆ ಅಭಿವೃದ್ಧಿ ಕಾಮಗಾರಿ ಹೆಸರಲ್ಲಿ ಮಾನಪಾಧಿಕಾರಿಗಳು ಮತ್ತು ಎಂಜಿನಿಯರ್ಸ್ ಏನು ಕೋಟಿ ಕೋಟಿ ಗುಳುಂಗುಳು ಮಾಡ್ತಾ ಇದ್ದಾರಾ ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ತಲೆ ಎತ್ತಾ ಇದೆ. ಇದರ ಬಗ್ಗೆ ಮಾತಾಡ್ತಿದ್ವಿ. ಸರ್, ನಾನು ಕೇಳಬೇಕು, ನೀವಾಗಲೇ ಹೇಳಿದ್ರಿ ಏನು ಅಂತ ಹೇಳಿದ್ರೆ ಏನು ಹೂಳೆತ್ತುವಂಥದ್ದು ಮತ್ತೆ ಮೆಟ್ಲು ಕಟ್ಟುವಂತಹ ಕಾಮಗಾರಿಗಳು ಬರೀ ಹೆಸರಿಗಷ್ಟೇ ನಡೀತಾ ಇದೆ ಅಂತಂದ್ಬಿಟ್ಟು ಬೇರೇನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ? ನೋಡಿ, ಇವರಿಗೆ ಈಗ ನಮ್ಮ MLAಗಳಿಗೆ ಆಗಲಿ ಇಲ್ಲ ಕಾರ್ಪೊರೇಟರ್ಗಳಿಗೆ ಆಗಲಿ ಇಲ್ಲಿಯ ಜನರ ಒಂದು ಏನು ಇಚ್ಛೆ ಇದೆ, ಈಗ ನೇಮು ಪೂಜಾರಿ ಅವರೊಂದು ಹಿರಿಯರು, ಇವರು ಅದರಲ್ಲಿದ್ದು ಅಲ್ಲಿಯ ವೈಭವವನ್ನು ನೋಡಿದವರು. ನಮ್ಮ ಅಲ್ಲಿ ಒಂದು ಹೆಸರೇ ಉಂಟು, ಅದರ ಪಕ್ಕದಲ್ಲಿ ಮಾರ್ನೇಮಿ ಕಟ್ಟೆ ಹೇಳಿದ್ದೆ,
ಹಾಗಾಗಿ ಇದು ಒಂದು ನವರಾತ್ರಿ ಸಮಯದಲ್ಲಿ ವೈಭವಯುತವಾಗಿ ಇಲ್ಲಿ ಜಳಕ ಆಗ್ತಾ ಇರುವಂತ ಕೆರೆ. ಹಾಗಾಗಿ ಇವರು ಅದನ್ನು ಗುಜರ ಕೆರೆ ತೀರ್ಥ ಸಂರಕ್ಷಣೆ. ಅವ್ರು ಯಾಕೆ ಈಗ ಅದನ್ನ ಪೈಪ್ ಚೇಂಜ್ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇವಾಗ ಒಳ ಡ್ರೈನೇಜ್ ವ್ಯವಸ್ಥೆಗೆ ಈ ಹಿಂದೆ ಉಪಯೋಗ ಮಾಡಲ್ಪಟ್ಟ ಪೈಪೇ ಈಗ ಕೂಡ ಇದೆ, ಯಾತಕ್ಕೋಸ್ಕರ ಅವ್ರು ಚೇಂಜ್ ಮಾಡ್ತಾ ಇಲ್ಲ? ನೋಡಿ, ಒಮ್ಮೆ ಒಂದು ಸಮಸ್ಯೆ ಪರಿಹಾರ ಆದ ಕೂಡಲೇ ಅಲ್ಲಿಗೆ ಮಾತಾಡೋಣ. ನಮ್ಮ ಜೊತೆ ಗಣಪತಿ ಅವರು ಇದ್ದಾರೆ, ಡ್ರೈನೇಜ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರುವಂತವರು, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ಸರ್. ನೀವು ಸ್ಪಂದನ ಟಿವಿಯ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀರಾ. ಮುಖ್ಯವಾಗಿ ಗುಜರಕೆರೆಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಪ್ರಶ್ನೆಗಳನ್ನ ನಾನು ಕೇಳಬೇಕಿತ್ತು. ಯಾಕೆ ಸರ್ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ, ಆದ್ರೂ ಕೂಡ ಯಾಕೆ ಅಲ್ಲಿ ಏನು ಕಾಮಗಾರಿ ಹೆಸರಲ್ಲಿ ಸಾಕಷ್ಟು ಅನುದಾನಗಳು ಬಂದಿದೆ, ಆದ್ರೂ ಕೂಡ ಗುಜರಕೆರೆ ಡ್ರೈನೇಜ್ ಆಗ್ಬಿಟ್ಟಿದೆ, ದೊಡ್ಡ ಡ್ರೈನೇಜ್ ಅಥವಾ ಒಂದು ಇದು ದೊಡ್ಡ ಚರಂಡಿ ಆಗ್ಬಿಟ್ಟಿದೆ, ಇದಕ್ಕೇನು ಹೇಳ್ತೀರಾ? ಯಾಕೆ ಈ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ವಾ, ಏನಾಗಿದೆ ಸರ್? ಹಲೋ ಸರ್, ಯಾರು ಮಾತಾಡೋದು ಮೇಡಮ್? ನಾವು ಸ್ಪಂದನ ಟಿವಿಯಿಂದ ಮಾತಾಡ್ತಾ ಇದ್ದೀವಿ. ಕರೆಕ್ಟ್. ತಾವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಹೇಳಿ? ತಾವು ಗಣಪತಿ ಅವರಲ್ಲ? ಹೌದು, ಕರೆಕ್ಟ್. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದೆಯಾ ಸರ್, ಮಾತಾಡ್ತೀರಾ? ಕನ್ಸರ್ನ್ಡ್ ಇಂಜಿನಿಯರ್ ನಾನಲ್ಲ, ಡ್ರೈನೇಜ್ ಸೆಕ್ಷನ್ ಅಂತ ಕೇಳಬೇಕಲ್ಲ, ನನ್ನ ಹೆಸರು ತಾವು ಯಾರು ಹೇಳಿದ್ರು? ಓಕೆ, ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತು ಸರ್ ಇವಾಗ? ಮೇಡಮ್, ಅದು ಡ್ರೈನೇಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಅವರನ್ನ ತಾವು ದಯವಿಟ್ಟು ಕಾಂಟ್ಯಾಕ್ಟ್. ನಿಮ್ಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ವಾ ಹಾಗಿದ್ರೆ? ಇಲ್ಲ ಮೇಡಮ್, ಅದು ಸೆಕ್ಷನ್ ನಾವು ನೋಡ್ತಾ ಇಲ್ಲ. ಈ ಹಿಂದೆ ನೀವೇ ಇದು ಇದನ್ನ ವಹಿಸಿಕೊಂಡಿದ್ರಿ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ಕಿತ್ತು. ವೆರಿ ಶಾರ್ಟ್ ಪೀರಿಯಡ್, ಅದು ಒಂದು ಇದರಲ್ಲಿ ಬಂದಿದ್ವಿ. ನೀವಿರುವ ಸಮಯದಲ್ಲಿ ಆ ಒಂದು ಪೀರಿಯಡ್ ಅಲ್ಲಿ ಏನಾಗಿತ್ತು ಸರ್? ಮೇಡಮ್, ಅದು ಅವಾಗ ಸ್ಟಾರ್ಟ್ ಆಗಿತ್ತು, ಅದರಲ್ಲಿ ಕೇಜ್ರಿವಾಲ್ ಇವರು ಕೆಲಸ ಮಾಡ್ತಾ ಇದ್ರು. ಮೇಡಮ್, ಇದನ್ನೆಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ ಅಲ್ಲಿ ಮಾತಾಡ್ತಾರೆ, ನೀವು ಡೈರೆಕ್ಟ್ ಜೂನಿಯರ್ ಇಂಜಿನಿಯರ್ ಲೆವೆಲ್ ಅಲ್ಲಿ ದಯವಿಟ್ಟು ಕೇಳಬೇಡಿ, ಆಯ್ತಾ? ಓಕೆ, ಧನ್ಯವಾದ, ಧನ್ಯವಾದ. ಓಕೆ, ಎಸ್, ಅವರು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ನಾನು ಒಂದು ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಇದ್ದೆ ಅಂತೇಳಿ ನುಡುಚಿಕೊಳ್ಳುವಂತಹ ಅಧಿಕಾರಿಗಳನ್ನ ನಾವು ಖಂಡಿತವಾಗಿ ನೋಡ್ಬೋದು. ಖಂಡಿತವಾಗಿ ಕೂಡ ಲಿಂಗೇಗೌಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕಿದೆ. ನೋಡೋಣ, ಅವ್ರು ನಮ್ಗೆ ಲೈನ್ಗೆ ಸಿಗ್ತಾರಾ ಅಂತೇಳಿ. ಅಷ್ಟೇ ಅಲ್ಲ, ಈ ಹಿಂದೆ ಯಾರು ಮೇಯರ್ ಆಗಿದ್ರು ಅವರು ಕೂಡ ಈ ಒಂದು ಪ್ರಶ್ನೆಗೆ ಉತ್ತರಿಸುವಂತಹ ನೈತಿಕ ಜವಾಬ್ದಾರಿ ಖಂಡಿತವಾಗಿ ಕೂಡ ಇದೆ ಅಂತ ಹೇಳ್ತೀನಿ. ಮಾತಾಡ್ತಿದ್ರಿ ಸರ್ ನೀವು ಈಗ ಒಂದು ಆ ಒಂದು ಪೈಪ್ ಅನ್ನು ಚೇಂಜ್ ಮಾಡಿದ್ರೆ ನಂತರ ಆ ಕೆರೆಗೆ ಡ್ರೈನೇಜ್ ಲೀಕೇಜ್ ಆಗುವಂಥ ಪ್ರಶ್ನೆ ಬರೋದಿಲ್ಲ. ನಂತರ ಅದಕ್ಕೆ ಅನುದಾನ ತಂದು ಎಸ್ಟಿಮೇಟ್ ಮಾಡಿ ನುಂಗ್ಲಿಕ್ಕೆ ಸಿಕ್ಕುದಿಲ್ಲ. ಹಾಗಾಗಿ ಇದು ಈ ಪ್ರಾಬ್ಲಮ್ ಅನ್ನು ಪಾಲು ಎಲ್ಲರಿಗೆ ಕೂಡ ಈಗ ಯಾರೆಲ್ಲ ನಾನೀಗ ಹೆಸರು ಹೇಳಿದೆ, ಇಂಜಿನಿಯರ್ಸ್ ಲಿಂಗೇಗೌಡರು ಇರ್ಬೋದು, ಗಣಪತಿ ಅವರು ಇರ್ಬೋದು, ಲಕ್ಷ್ಮಣ ಪೂಜಾರಿ ಇರ್ಬೋದು, ಈ ಹಿಂದಿನ ಮೇಯರ್ ಇರ್ಬೋದು ಅಥವಾ ಶಾಸಕರು ಅಥವಾ ರಾಜಕಾರಣಿಗಳು, ಎಲ್ರಿಗೂ ಒಂದಷ್ಟು ಪಾಲು ಕಮಿಷನ್ ಇದೆ ಅಂತೇಳಿ ನೀವು ಹೇಳುವಂತದ್ದ ಹೇಗೆ? ಇಲ್ಲದಿದ್ದರೆ ನೋಡಿ, ಒಂದು ಸರ್ಕಾರದ ಒಂದು ಅಂಗಸಂಸ್ಥೆ ಮಂಗಳೂರು ಮಹಾನಗರ ಪಾಲಿಕೆ. ಎಸ್, ಈಗ ಇಲ್ಲಿ ಎಮ್ ಎಲ್ ಎ, ಇಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಹೇಳಿದರೆ ಅವರು ಸರ್ಕಾರದಿಂದ ಇದಕ್ಕೆ ಅನುದಾನ ತಂದಿರುವಂಥದ್ದು. ಅವಾಗ ಬಂದಿರುವ ಅನುದಾನದಲ್ಲಿ ಅಲ್ಲಿಯ ಕೆಲಸ ಕಾರ್ಯಗಳು ಒಂದು ಸರಿಯಾದ ನಿಟ್ಟಿನಲ್ಲಿ ಆಗಿದೆಯೋ ಇಲ್ಲವೋ. ಈಗ ಒಂದು 100 ಕೋಟಿ ಬಂದಾಗ ಅದರಲ್ಲಿ 1 ಕೋಟಿಯನ್ನು ಗುಜರಕೆರೆಗೆ ಇಟ್ಟಾಗ ಅದು ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಾಗೆ ಆಗಿ ಹೋಗಿದೆ ಹೇಳುವಾಗ, ಇನ್ನೊಂದು 1 ಕೋಟಿ ಬರುವಾಗ ಯಾವ ಪೈಪ್ ನ ಬದಲಿಸುವಂತ ಮನಸ್ಸು ಯಾರು ಮಾಡುವುದಿಲ್ಲ, ಯಾವುದರಿಂದಾಗಿ 1 ಕೋಟಿಯ ಕೆಲಸದ ಮಾಡಿದ್ರು ಕೂಡ ಅದು ಸರಿಯಾಗಲಿಲ್ಲ. ಹಾಗಾಗಿ ಅದು ಸರಿಯಾಗಬೇಕಾದ್ರೆ ಏನು ಮಾಡಬೇಕು ಹೇಳಿ ಅದನ್ನು ಮಾಡಿಸಬೇಕೇ ಹೊರತು ಅದನ್ನು ಮಾಡಿಸುವ ಇಚ್ಛಾಶಕ್ತಿ ಯಾಕೆ ಇಲ್ಲ ಹೇಳಿದ್ರೆ ಇವರಿಗೆ. ಆ ಒಂದು ಸಮಸ್ಯೆ ಜೀವಂತ ಇದ್ದರೆ ಈ ಕೆರೆ ಸಂರಕ್ಷಣಾ ಸಮಿತಿಯವರು ಆವಾಗ ಆವಾಗ ಪತ್ರ ಬರೀತಾರೆ, ಆವಾಗ ಪುನಃ ಒಂದು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸಿ ತಂದು 50 ಲಕ್ಷ ತಿನ್ನಲಿಕ್ಕೆ ಯಾವಾಗಲೂ ಒಂದು ಮೃಷ್ಟಾನ್ನ ಭೋಜನ ಸಿಗ್ತದೆ. ಅದಕ್ಕಾಗಿ ಇವರು ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ಓಕೆ, ನೀವು ಕೊಟ್ಟಾರೆ ಅವ್ರನ್ನ ಕೇಳ್ಬೇಕು ನಾನು. ಮುಖ್ಯವಾಗಿ ಏನಂತ ಹೇಳಿದ್ರೆ ಮಾನಪಾಧಿಕಾರಿಗಳ ರೋಲ್ ಏನು ಇವಾಗ, ನಿಜವಾಗಿ ಕಾಮಗಾರಿ ನಡಿಬೇಕು, ವೇಗ ಪಡ್ಕೊಳ್ಬೇಕು ಅಥವಾ ಇದಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಆಗ್ಬೇಕು, ಈಗ ಪಿ ವಿ ಸಿ ಪೈಪ್ನ ಡ್ರೈನೇಜ್ ವ್ಯವಸ್ಥೆಗೆ ಅಳವಡಿಸಿಕೊಳ್ಬೇಕಂತ ಹೇಳಿದ್ರೆ ಏನ್ ಆಕ್ಷನ್ ತಗೊಳ್ಬಹುದು ಮಾನಪದವರು? ಅವರು ಏನ್ ಕ್ರಮ ತಗೊಳ್ಬಹುದು? ಅವರು ಅದರ ಬಗ್ಗೆ ಸರಿಯಾದ ಒಂದು ಸರ್ವೆ ಮಾಡಿಸಿ, ಏನಿಲ್ಲ ಅದರ ಒಂದು ಡಯಾಗ್ರಾಮ್ ಅವ್ರ ಹತ್ರ ಇಲ್ಲ. ಓಕೆ, ನೀವು ಹೇಳ್ಬೋದಾ ಒಂದು ಈ ಒಂದು ತೀರ್ಥ ಸಂರಕ್ಷಣಾ ಸಮಿತಿಯವರಾಗಿ ಆ ಜೆಪ್ಪುವಿಂದ ಒಂದು ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಮ್ಯಾನ್ ಹೋಲ್ ಇದೆ, ಅದು ಕೂಡ ಒಂದು ಒಳಚರಂಡಿ ಮೂಲಕ ಕನೆಕ್ಟ್ ಆಗಿದೆ, ಅಲ್ಲಿಂದ ಲೀಕೇಜ್ ಆಗಿ ಕೆರೆ ಸೇರ್ತಾ ಇದೆ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಯಾವ ನೀವೇನು ಪ್ಲಾನ್ ಕೊಡ್ತೀರಾ, ಯಾವ ರೀತಿ ಚೇಂಜ್ ಮಾಡ್ಬೋದು? ಆ ಕಡೆ ಒಂದಷ್ಟು ಮನೆಗಳಿದೆ, ಮನೆಗಳಿಂದ ಕೂಡ ತ್ಯಾಜ್ಯ ಕೆರೆಗೆ ಬಂದು ಸೇರ್ತಾ ಇದೆ, ಒಂದಷ್ಟು ಫ್ಲಾಟ್ಗಳಿಂದ ಕೂಡ ಸೇರ್ತಾ ಇದೆ. ಸೊ ಯಾವ ರೀತಿ ಈ ಒಂದು ಕಾಮಗಾರಿ ಅವೈಜ್ಞಾನಿಕ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಯಾವ ರೀತಿ ಅವರು ಮಾಡ್ಬೋದಿತ್ತು ಈ ಕೆಲಸನ? ಈಗ ನಾವು
ವೈಜ್ಞಾನಿಕ ಅಂತ ಹೇಳಬೇಕಾದ್ರೆ ನಮಗೆ ಅದರ ಟೆಕ್ನಿಕಲಿ ಗೊತ್ತಿರಬೇಕು. ನಾವು ಹೇಳ್ಬೋದು ಈಗ ಜಪ್ಪು ಮಾರ್ಕೆಟಿಂದ ಈ ವೇಸ್ಟೇಜ್ ಇವರು ಒಳಚರಂಡಿಯಲ್ಲಿ ಬಿಟ್ಟಿದ್ದಾರೆ. ಅದು ಜಪ್ಪು ಮಾರ್ಕೆಟ್ ಹತ್ರ ಒಂದು ಗಟಾರ ಇದೆ. ಆ ಗಟಾರ ಸೇರಿಕೊಂಡ ಹೊತ್ತಲ್ಲಿ ಇವರು ಏನು ಮಾಡಿದರು, ಇವರು ಮುಂದೆ ಹೋಗಲಿಕ್ಕೆ ಅವರ ವ್ಯವಸ್ಥೆ ಇಲ್ಲ, ಒಟ್ಟ ಮಾಡಿಬಿಟ್ರು, ಸೀದ ಕೆರೆಗೆ ಸೇರಿತು. ಈಗ ನಾವು ಹೇಳೋದು ಈ ಒಂದು, ನಾವು ಅವತ್ತು ಮೊದಲಿಂದ ಹೇಳ್ತಾ ಇದ್ದೇವೆ, ನೀವು ಹೆಚ್ಚು ಬೇಡ ಜಪ್ಪು ಮಾರ್ಕೆಟ್ನಲ್ಲಿ ಬರುವ ಕಸವನ್ನು ತಡೆಯೊಡ್ಡಿ, ಇಲ್ಲಿ ಈ ಗಟಾರವನ್ನು ಒಂದು ಚೇಂಜ್ ಮಾಡಿ, ಅಷ್ಟರಲ್ಲಿ ನಿಮಗೆ ಅದರ ಪರಿಹಾರ ಸಿಗ್ತದೆ. ನಾವು ಅವರು ಬಂದಾಗ ಬಂದ ಈ ಒಂದು ಯೋಗೀಶ್ ಭಟ್ರು ಇದ್ದಾಗಲೂ ಹೇಳಿದ್ದೇವೆ, ಪಾಲೆಮಾರಿ ಇದ್ದಾಗಲೂ ಹೇಳಿದ್ದೇವೆ, ಎಲ್ಲರತ್ತೂ ಹೇಳಿದ್ದೇವೆ ನಾವು ಅಧಿಕಾರಿಗಳ. ಈಗ ನಮ್ಮ ಪಾಲೆಮಾರಿ ಇರುವಾಗ ಏನಾಯ್ತು, ಏನ್ ನಡೀತು ಕೆಲಸಗಳು, ಅವರು ಮಾಡುವಂತ ಮನಸ್ಸು ಮಾಡಿದ್ರ ಕೆಲಸಗಳು ನಡೀತಾ? ಅವರು ಈ ಬಗ್ಗೆ ಹೋರಾಟ ಇದೆ ನಮ್ಮ ಸೇರಿ ಮಾಡಿದ್ದಾರೆ. ಆದ್ರೆ ಇದನ್ನ ಒಂದೇ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ಈ ಒಳಚರಂಡಿ ವ್ಯವಸ್ಥೆ ಮಾಡಲೇ ಇಲ್ಲ. ನಾವು 2000 ಮುಂದ್ರಿಂದ ಹೋರಾಟ ಮಾಡಿದ್ ಮಾಡ್ತಾನೆ ಬಂದೇ ಹೊರತು, ಅವ್ರು ಬರ್ತಾರೆ ಸೀದಾ ಕೆರೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಕೆರೆ ಕೆಲಸ ಅಂತ ಹೇಳಿದ್ರೆ ಅದೇ ಮತ್ತೆ ಹೂಳೆತ್ತುವ ಕೆಲಸ, ಅದರಿಂದ ಏನು ಪ್ರಯೋಜನ? ಮತ್ತೆ ಮತ್ತೆ ನೀರು ಸೇರ್ತದೆ, ಚರಂಡಿ ನೀರು ಸೇರ್ತದೆ, ಮತ್ತೆ ಪುನಃ ಮತ್ತೆ ಗಿಡ ಬೆಳೀತದೆ, ಮತ್ತೆ ಮರು ವರ್ಷ ಮತ್ತೆ ಪುನಃ ಇದು ಮಾಡುವಂತದ್ದು. ಈಗ ಕುಡಿಯೋದಕ್ಕೆ ಅದ್ ನೀರು ಯೋಗ್ಯ ಇಲ್ಲ ಅಂತ ಹೇಳ್ತಾರೆ, ಮುಟ್ಟು ನೋಡೋದಕ್ಕೂ ಇದಿಲ್ಲ ಅಂತ ಹೇಳಿ. ಅದನ್ನೊಂದು ದೈವಿಕವಾಗಿ ಹೇಳುವುದಾದ್ರೆ, ನಾವು ದೈವಿಕ ಒಂದು ಒಂದು ಮಾತು ಹಿರಿಯವರ ಎದುರಲ್ಲಿ, ಅದು ಆಕ್ಚುಲಿ ದೇವರು ತೀರ್ಥ ಮಾಡುವ ತೀರ್ಥ ಸ್ನಾನ ಮಾಡುವಂತ ಈ ಕೆರೆ ನಮಗೆ ಏನಂತ ಹೇಳಿದ್ರೆ, ಅಲ್ಲಿ ಪರಿಸರ ಮುದ್ದಿನ ಯುಗದಲ್ಲಿ ಈ ಅಲ್ಲಿ ರೋಗ ರುಜಿನ ಬಂದ್ರೆ ಅದರಿಂದ ಒಂದು ತೀರ್ಥ ಕುಡಿದ್ರೆ ಸಾಕು, ಬೇರೆ ನಿಮಗೆ ಮದ್ದು ಬೇಡ ಅಂತ ಒಂದು. ಅದಕ್ಕಾಗಿ ನಮಗೆ ಅದು ಗುಜ್ಜರೆ ಕೆರೆ ತೀರ್ಥ ಸಂರಕ್ಷಣಾ ವೇದಿಕೆ ಅಂತ ನಾವು ಮಾಡಿದ್ದು. ಆ ತೀರ್ಥವನ್ನು ಸಂರಕ್ಷಿಸಬೇಕು. ಅದರಲ್ಲಿ ಈ ಕೆರೆಯ ಈಶಾನ್ಯ ಭಾಗದಲ್ಲಿ ಒಂದು ಇಷ್ಟು ತರದಲ್ಲಿ ಒಂದು ತೀರ್ಥ ಬರ್ತವೆ. ಅದನ್ನು ನಾವು ದೈವಿಕವಾಗಿ ಚಿಂತನೆ ಮಾಡಿದಾಗ ಅದು ಮಾನಸದಿಂದ ಬರ್ತದಿಂದ ಪ್ರತೀತಿ ಇದೆ. ಅದು ಈಗ ಏನಾಗಿದೆ ಅಂತೀರ, ಕಲುಷಿತಗೊಂಡಿದ್ರೆ ಅದು ಸ್ಟಾಪ್ ಆಗಿದೆ. ಅದು ಅದು ಗೋಮುಖ ಕದ್ರಿ ಗೋಮುಖ ತೀರ್ಥಕ್ಕೂ ಲಿಂಕ್ ಇದೆ ಅಂತೇಳಿ ನಮಗೆ ಒಂದು ದೈವಿಕ ಚಿಂತನದಲ್ಲಿ ಬಂದಿದೆ. ಇದು ಯಾಕಂದ್ರೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ದೈವಿಕವಾಗಿ ಒಪ್ಪಿಕೊಳ್ಬೇಕಾಗಿಲ್ಲ, ಆದರೂ ನಾವು ಇದ್ದದನ್ನು ಮತ್ತೆ ಈ ಗುಜ್ಜರ ಕೆರೆ ಅಂತ ಹೇಳಿದ್ರೆ ಗುರು ಜನರ ಕೆರೆ, ಗುರು ಜನರ ಕೆರೆ ಅಂದ್ರೆ ಇತಿಹಾಸವನ್ನು ನಿಮಗೆ ದೈವಿಕ ಸ್ವಲ್ಪ ಹೇಳ್ತೇನೆ ನಾನು. ಖಂಡಿತ ಹೇಳಿ. ಹೇಳ್ಬೇಕಂತ ಹೇಳಿದ್ರೆ ಈ ಮಂಗಳಾದೇವಿ ಮತ್ತೆ ಈ ನಮ್ಮ ಮಚ್ಚೇಂದ್ರನಾಥರು ದಕ್ಷಿಣದಿಂದ ಬರುವಾಗ ಅಲ್ಲಿ ಒಂದು ಮಂಗಳಾಂಬೆ ಕಟ್ಟೆ ಇದೆ, ಅಲ್ಲಿ ನಿಂತಾಗ ತನ್ನ ಶಿಷ್ಯ ಗೋರಕ್ಷನಾಥ ಇದ್ದಾರೆ, ಅಲ್ಲಿ ಗೋರಕ್ಷ ದಂಡು ಅಂತ ಉಂಟು, ಜಪ್ಪು ಅಲ್ಲಿ ಉಂಟು. ಹೌದು, ಅಲ್ಲಿ ಬರುವಾಗ ತನ್ನ ಗುರುವಿಗೆ ಸ್ನಾನ ಮಾಡಲಿಕ್ಕೆ ಕೆರೆ ಇಲ್ಲ ಅಂತೇಳಿ ಗೋರಕ್ಷನಾಥರು ತನ್ನ ಮೂಲ ಸಂಕಲ್ಪದಿಂದ ಮಾಡಿದಂಥ ಕೆರೆ ಇದು. ಅವರಿಗೆ ಅಂತಂತ ತೀರ್ಥ ಸಿಗಬಾರ್ದು, ಈ ಮೂಲ ತೀರ್ಥವೇ ಬರಬೇಕು. ಈ ಮಾನಸದಿಂದ ತೀರ್ಥವನ್ನು ಎಳೆದು ತನ್ನ ಈ ತಪಶಕ್ತಿಯಿಂದ ಎಳೆದು ಇಟ್ಟಂತ ಗುಜ್ಜರ ಕೆರೆ ತೀರ್ಥ ಇದು. ಅಂತ ಪವಿತ್ರವಾದ ಕೆರೆ ಏನು ಅಂತ ಹೇಳಿದ್ರೆ, ಒಂದೊಂದು ಸಮಯದಲ್ಲಿ ರೋಗವನ್ನು ವಾಸಿ ಮಾಡುವಂತ ಈ ಕೆರೆ ಈಗ ರೋಗ ಸೃಷ್ಟಿ ಮಾಡುವಂತ ಕೆರೆ ಆಗಿದೆ. ಓಕೆ, ಇವಾಗ ನೀವು ಹೇಳಿದ್ರಿ ಏನಂತ ಹೇಳಿದ್ರೆ, ಸಾಕಷ್ಟು ನುಣುಚಿಕೊಳ್ಳುವಂತಹ ಅಧಿಕಾರಿಗಳಿದ್ದಾರೆ, ಈಗ ಮೈನ್ ಅಧಿಕಾರಿಗಳು ಮಾನಪದಲ್ಲಿ ಕೂಡ ಬದಲಾಗಿದ್ದಾರೆ. ಸೊ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ಇವರು ಕೂಡ ಏನು ಇವರು ಕೂಡ ಮೀನ್ ನಾಟಕನೇ ಮಾಡ್ತಾ ಇದ್ದಾರೆ. ನೋಡಿ, ಏನ್ ಹಿಂದಿನ ಅಧಿಕಾರಿಗಳು ಏನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಒಂದು ಹಣ ಬಿಡುಗಡೆ ಆದರೆ ಅಲ್ಲಿ ಕಾಮಗಾರಿ ಆಗಬೇಕು ಹೇಳುವಂಥದ್ದು, ಮೇಯರ್ ಆಗಲಿ ಆ ವಾರ್ಡಿನ ಕಾರ್ಪೊರೇಟರ್ ಆಗಲಿ ಇಲ್ಲ ಅಧಿಕಾರಿಗಳಾಗಲಿ, ಈ ಮೊದಲು ಅಲ್ಲಿಗೆ ಎಷ್ಟು ಬಿಡುಗಡೆ ಆಗಿದೆ, ಅದರಲ್ಲಿ ಏನು ಕಾಮಗಾರಿ ಆಗಿದೆ, ಆ ಕಾಮಗಾರಿ ಯಾಕೆ ಫೇಲ್ ಆಗಿದೆ, ಅದನ್ನು ಸರಿಪಡಿಸಬೇಕಾದ್ರೆ ಏನು ಮಾಡಬೇಕು ಹೇಳುವ ಒಂದು ಚಿಂತನೆಯನ್ನೇ ಮಾಡೋದಿಲ್ಲ, ಒಂದು ಪ್ಲಾನ್ ಮಾಡೋದಿಲ್ಲ. ಓಕೆ, ಸಾಕಷ್ಟು ಆರೋಪಗಳನ್ನ ಮಾಡ್ಬೋದು ನಾವು, ಆದ್ರೆ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ನೀವು ಆರ್ ಟಿ ಐ ಮುಖಾಂತರ ಯಾಕೆ ಈ ಮಾಹಿತಿಗಳನ್ನ ಕೇಳಬಾರ್ದು, ಯಾಕೆ ಒತ್ತಡ ಹಾಕಬಾರ್ದು ಕಾಮಗಾರಿ ಆಗ್ಬೇಕು ಅಂತ? ನೋಡಿ, ನಿಮ್ಗೆ ನಾವು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಇದರ ಬಗ್ಗೆ ಮಾತಾಡಿದ್ರು ಕೂಡ ಇಲ್ಲಿ ಆ ಪ್ರದೇಶದ ಜನರು ಈ ಬಗ್ಗೆ ದಂಗೆ ಹೇಳಬೇಕು. ಮಂಗಳೂರು ಒಳ್ಳೇದಾಗಬೇಕು ಹೇಳಿ, ಆದರೆ ಎಲ್ಲಿ ಒಂದು ತೊಂದರೆಗಳು ಉಂಟಾಗಿದೆ ನಮ್ಮ ಜನಪ್ರತಿನಿಧಿಗಳಿಂದ ನಮ್ಮ ಅಧಿಕಾರಿಗಳಿಂದ, ಅಲ್ಲಿಯ ಜನರು ನೇಮು ಕೊಟ್ಟಾರಿ ಅವರಾಗಿ ಸೌಮ್ಯ ರೀತಿಯಲ್ಲಿ ಹೋಗುವುದಲ್ಲ. ಇನ್ನು ಮಂಗಳೂರಿನಲ್ಲಿ ಖಂಡಿತ ಅಂಥ ಪರಿಸ್ಥಿತಿ ಬರ್ತದೆ, ದಂಗೆ ಹೇಳಬೇಕು.
ಇಲ್ಲಿ ಕೆಲಸ ಕಾಮಗಾರಿ ಮಾಡೋಕ್ಕೆ ಬರುವವರನ್ನು ನಿಲ್ಲಿಸಬೇಕು. ಏನು ಮೊದಲಾಗಬೇಕು ಅದನ್ನು ಮೊದಲು ಮಾಡಿ, ನಂತರ ನೀವು ಹೂಳು ಎತ್ತುವುದನ್ನು ಮಾಡಿ, ಅದಕ್ಕೆ ಫೌಂಟನ್ ಮಾಡಿ, ಅಲ್ಲಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಿ ಹೇಳುವಂಥದ್ದು. ನೀವು ಮೊದಲಾಗಬೇಕಿದ್ದದ್ದನ್ನು ಮಾಡದೆ ಖಾಲಿ ಮಾಡಿರುವುದನ್ನೇ ಮಾಡಲಿಕ್ಕೆ ಮಾಡುವ ಉದ್ದೇಶ ಏನು ಹೇಳುವಂಥದ್ದು. ಜನಪ್ರತಿನಿಧಿಗಳು ಬಂದಾಗ ಅವರಿಗೆ ಗೆರವು ಹಾಕಬೇಕು. ನೀವು ಇಷ್ಟು ಸಲ ಬಂದು ಮಾಡಿರುವುದು ಏನು ಇಲ್ಲ, ನಮ್ಮ ಟ್ಯಾಕ್ಸಿನ ಹಣವನ್ನು ನೀವು ನುಂಗಿದ್ದು, ಇದನ್ನು ಸರಿಪಡಿಸಲಿಕ್ಕೆ ಮೊದಲು ಡ್ರೈನೇಜ್ ವ್ಯವಸ್ಥೆ ಮಾಡಿ ಹೇಳಿ. ಕೆರೆಯಿಂದ 100 ಮೀಟರ್ ಅಂತರದಲ್ಲಿ ಅಲ್ಲಿ ಫ್ಲಾಟ್ಗಳುಂಟು. ಅದೇ ನಾನು ಮತ್ತೊಂದು ಪ್ರಶ್ನೆ ಕೇಳಬೇಕಿತ್ತು. ಕೆರೆಯಿಂದ 100 ಮೀಟರ್ ಅಂತರದಲ್ಲಿ ಒಂದಷ್ಟು ಫ್ಲಾಟ್ಗಳು 5-6 ವರ್ಷಗಳಲ್ಲಿ ನಿರ್ಮಾಣ ಆಗಿದೆ, ಇದಕ್ಕೆಲ್ಲ ಯಾರು ಪರ್ಮಿಷನ್ ಕೊಟ್ಟರು? ನೋಡಿ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ TPO ಸೆಕ್ಷನ್ ಇದೆ, ಅವರು ಕೊಡ್ತಾರೆ. ಆ ನಂತರ ಅವರದು ಸಮಥಿಂಗ್ ಕಟ್ಟಿದ್ರೆ ಕೂಡ ಅಲ್ಲಿಂದ ಚರಂಡಿ ವ್ಯವಸ್ಥೆ ಅದು ಇಂಜಿನಿಯರಿಂಗ್ ಸೆಕ್ಷನ್ ಕೊಡುದು ಡ್ರೈನೇಜಿಗೆ. ಇವರು ಬಂದು ಒಂದು ಕಾಂಟ್ರಾಕ್ಟರ್ ಪ್ಲಾನ್ ಕೊಟ್ಟ ಕೂಡಲೇ ಇವರದೇನು ತಗೊಂಡು ಕಿಸೆಯಲ್ಲಿ ಹಾಕ್ತಾರೆ, ಅವರಿಂದ ಅದಕ್ಕೆ ಬೇಕಿದ್ದ ಹಣ ಕಟ್ಟಿಸಿಕೊಳ್ತಾರೆ, ಇವರು ಹೋಗಿ ನೋಡುವುದಿಲ್ಲ. ಜೆಆರ್ ಲೋಬೋ ಅವರು ಏನು ಮಾಡಿದ್ರು ಇದಕ್ಕೆ? ನೋಡಿ, ಜೆಆರ್ ಲೋಬೋ ಅವರಲ್ಲಿ ಎಲ್ಲರಿಗಿಂತ ಜಾಸ್ತಿ ಇದರ ಜವಾಬ್ದಾರಿ ಇರಬೇಕಾದವರು ನಮ್ಮ ಶಾಸಕರು, ಜೆಆರ್ ಲೋಬೋ ಅವರು. ಈಗ ಜೆಆರ್ ಲೋಬೋ ಅವರು ಹೇಗೆ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 3.5 ವರ್ಷ ಕಮಿಷನರ್ ಆಗಿದ್ದವರು. ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಇಂಚು ಇಂಚು ಗೊತ್ತಿದೆ. ಇಲ್ಲಿಯ ಏನು ಅಧಿಕಾರಿಗಳು ಹೇಗೆ ನುಂಗ್ತಾರೆ ಹೇಳೋದು ಅವರಿಗೆ ಗೊತ್ತಿದೆ. ಆಗ ಇದ್ದಾಗ ಈ ಗುಜರಕೆರೆ ಅವ್ಯವಸ್ಥೆ ಕೂಡ ಅವರು ಮಂಗಳೂರಿನಲ್ಲಿ ಸರ್ವಿಸ್ನಲ್ಲಿ ಇರುವಾಗ ಆಗಿರುವಂಥದ್ದು ಆಗಿರುವಾಗ ಅವರಿಗೆ ಗೊತ್ತಿದೆ. ಹಾಗಾದ್ರೆ ಅವರೊಬ್ಬ ಇಷ್ಟು ದೊಡ್ಡ ಅಧಿಕಾರಿ ಇವತ್ತು ರಾಜಕಾರಣಿ ಆದಾಗ ಹೌದು, ನಾನು ನೇರವಾಗಿ ಹೇಳ್ತೇನೆ. ಇಲ್ಲಿ ಸರ್ ಈಗ ಈ ಎಲ್ಲಾ ವ್ಯವಸ್ಥೆಗಳಿಗೆ ಯಾರನ್ನ ನೇರ ಹೊಣೆ ಮಾಡ್ತೀರಿ? ಮಾಲಪದವರ ಇಂಜಿನಿಯರ್ಸ? ನೋಡಿ, ಇದಕ್ಕೆ ನೇರ ಹೊಣೆಗೆ ಹೇಳಿದ್ರೆ ನಮ್ಮ ಶಾಸಕರು. ಶಾಸಕರು ಮನಸ್ಸು ಮಾಡಿದ್ರೆ ಈಗ 3ನೇ ಹಂತದಲ್ಲಿ ಆಗಿರುವ 60 ಲಕ್ಷ ರೂಪಾಯಿಯ ಕಾಮಗಾರಿಯನ್ನು ನಿಲ್ಲಿಸಬೇಕು. ನಿಲ್ಲಿಸಿ ಫಸ್ಟಿಗೆ ಅಲ್ಲಿ ಆ ಪ್ರದೇಶದ ಡ್ರೈನೇಜ್ ವ್ಯವಸ್ಥೆಯನ್ನು ಸುವ್ಯವಸ್ಥೆಗೊಳಿಸಬೇಕು. ನಂತರ ಅದು ಮೊದಲೊಂದು ಅದರ ನೀರನ್ನು ಟೆಸ್ಟ್ ಮಾಡಬೇಕು, ಅದರಲ್ಲಿ ಎಷ್ಟು ಅದು ಕಲುಷಿತಗೊಂಡಿದೆ ಹೇಳುವಂಥದ್ದು. ಆ ನಂತರ ಈ ಡ್ರೈನೇಜ್ ಮಾಡಿ 1 ತಿಂಗಳ ನಂತರ ಪುನಃ ನೀರನ್ನು ಟೆಸ್ಟ್ ಮಾಡಬೇಕು. ಆವಾಗ ಈ ಡ್ರೈನೇಜಿನ ನೀರು ಎಷ್ಟು ಅಂಶ ಬಂದಿದೆ ಹೇಳುವಂಥದ್ದು. ಆ ಡ್ರೈನೇಜ್ ವ್ಯವಸ್ಥೆ ಸರಿ ಮಾಡಿದ ಮೇಲೂ ಬಂದಿದೆ ಹೇಳಿದ್ರೆ ಇನ್ನೊಂದು ಯಾವ ದಿಕ್ಕಿನಿಂದ ಬರ್ತದೆ ಹೇಳುವಂಥದ್ದು. ಅಲ್ಲಿದು ಡ್ರೈನೇಜ್ ವ್ಯವಸ್ಥೆ ಸರಿ, ಪ್ರತಿ ಸ್ಟೆಪ್ಪಿನಲ್ಲಿ ನೀರನ್ನು ಟೆಸ್ಟ್ ಮಾಡಿದ ಮೇಲೆ ಡ್ರೈನೇಜ್ ನೀರು ಕೆರೆಗೆ ಬರುವುದಿಲ್ಲ ಹೇಳಿದ ಮೇಲೆ ಅಲ್ಲಿದು ಹೂಳೆತ್ತುವ ವ್ಯವಸ್ಥೆ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡೋದ, ಫೌಂಟನ್ ಮಾಡೋದ, ಏನು ಮಾಡಲಿಕ್ಕುಂಟು ಮಾಡಬೇಕು. ಇದಕ್ಕೆ ಜೆಆರ್ ಲೋಬರ್ ಅವರು ಮನಸ್ಸು ಮಾಡಬೇಕು. ಇವತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಯಾವುದೇ ಅಂದಾಜು ಪಟ್ಟಿ ತಯಾರಿಸಬಹುದು, ಅದು 3 ಸಲ ಫೇಲ್ ಆಗಿರುವುದರಿಂದ ಅದನ್ನು ಸಕ್ಸಸ್ ಮಾಡಲಿಕ್ಕೆ ಒಬ್ಬ 30 ವರ್ಷ ಮಂಗಳೂರಿನಲ್ಲಿ ಅಧಿಕಾರಿಯಾಗಿದ್ದ ಲೋಬರ್ ಅವರು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ ಇದೆ ಅಂತ ಹೇಳ್ತಿದ್ದೀರಾ. ಓಕೆ, ಧನ್ಯವಾದ ಹನುಮಂತ್ ಕಾಮತ್ ಅವರಿಗೆ ಮತ್ತು ನೇಮು ಕೊಟ್ಟಾರೆ ಇಬ್ಬರಿಗೆ ಕೂಡ ಸಾಕಷ್ಟು ಕೆರೆ ಬಗ್ಗೆ ಮಾಹಿತಿ ನೀಡಿದ್ದೀರಾ. ಖಂಡಿತವಾಗಿ ಉತ್ತರ ಕೊಡಬೇಕಾದವರಿಗೆ ಖಂಡಿತವಾಗಿ ನೈತಿಕ ಜವಾಬ್ದಾರಿ ಇದೆ ಅನ್ಕೊಳ್ತೀನಿ, ಉತ್ತರ ಕೊಡ್ತಾರೆ. ಖಂಡಿತವಾಗಿ ಏನಾದರೂ ಒಂದು ಪ್ರಾಚೀನ ಕಾಲದ ಪುರಾತನ ಕೆರೆಯನ್ನ ಅಭಿವೃದ್ಧಿಪಡಿಸುವಂತ ಕೆಲಸ ಮಾಡ್ತಾರೆ ಅನ್ಕೊಳ್ತೀನಿ. ನಿಮಗೆ ತುಂಬಾ ಧನ್ಯವಾದ ಕಾರ್ಯಕ್ರಮದ ಕಡೆಯಿಂದ ಇಬ್ಬರಿಗೆ ಕೂಡ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ತುಂಬಾ ಪ್ರಾಚೀನ ಪುರಾತನವಾದ ಕೆರೆ ಇದ್ದು ದೇವರಿಗೆ ಸಂಬಂಧಪಟ್ಟ ಕೆರೆ ಇದ್ದು ತೀರ್ಥ ಕೆರೆ ಆಗಿತ್ತು. ಸೊ ಇದನ್ನ ಅಭಿವೃದ್ಧಿಪಡಿಸುವಂತ ಜವಾಬ್ದಾರಿ ಅಷ್ಟೇ ಅಲ್ಲ, ಈಗ ಏನೆಲ್ಲ ಆಗಿದೆ ಅವ್ಯವಸ್ಥೆಗಳು ಅಥವಾ ಅವೈಜ್ಞಾನಿಕ ಕಾಮಗಾರಿ ಏನಾಗಿದೆ ಅದಕ್ಕೆ ಉತ್ತರ ಕೊಡುವಂತಹ ನೈತಿಕ ಜವಾಬ್ದಾರಿ ಈ ಒಂದು ಕೆರೆ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಯಾರೆಲ್ಲ ತೊಡಗಿಸಿಕೊಂಡಿದ್ರು ಅವರೆಲ್ಲರಿಗೂ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಮಾನಪಾಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು, ಶಾಸಕರು ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿ ಜವಾಬ್ದಾರಿಯಿಂದ ನುಡುಚಿಕೊಳ್ಳುವಂತಹ ಪ್ರಯತ್ನನ ಖಂಡಿತವಾಗಿ ಯಾವುದೇ ಅಧಿಕಾರಿಗಳು ಮಾಡಲೇಬಾರ್ದು. ಖಂಡಿತ ಪಣತೊಡಿ ಗುಜ್ಜರ ಕೆರೆ ಅಭಿವೃದ್ಧಿ ಮಾಡೋದಕ್ಕಾಗಿ ನೀವು ಪಣತೊಡಿ ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ನಮಸ್ಕಾರ.